ವಾಲ್ಯೂಮ್ ಸ್ಟಡಿ 1 ಚಾಪ್ಟರ್ 15 ಪೇಜ್ ನಂಬರ್ 210. ಐಶ್ವರ್ಯವು ಅನೇಕ ಕೇಡುಗಳನ್ನು ತರುವುದಾದರೂ ಅದು ಕೆಲವು ಆಶೀರ್ವಾದಗಳನ್ನು ಸಹ ತರುವುದಾಗಿದೆ. ಐಶ್ವರ್ಯವಂತರು ಉತ್ತಮ ಶಿಕ್ಷಣಗಳನ್ನು ಪಡೆಯುತ್ತಾರೆ. ಈ ರೀತಿಯಲ್ಲಿ ಅವರು ಬಡವರಿಗಿಂತ ಉನ್ನತ ಸ್ಥಾನಕ್ಕೆ ಏರಿಸಲ್ಪಡುತ್ತಾರೆ ಮತ್ತು ಹೆಚ್ಚು ಕಡಿಮೆ ರಾಜಮನೆತನದೊಂದಿಗೆ ಸಹವಾಸ ಹೊಂದಿಕೊಳ್ಳುತ್ತಾರೆ. ಆದುದರಿಂದ ಶ್ರೀಮಂತ ವರ್ಗದ ಅಸ್ತಿತ್ವದಲ್ಲಿದೆ ಮತ್ತು ಅದು ಹಣ ಮತ್ತು ಶಿಕ್ಷಣ ಎರಡೂ ಅದನ್ನು ಬೆಂಬಲಿಸುತ್ತವೆ ಮತ್ತು ಅದರ ಅತ್ಯಾಶೆಯ ಹೋರಾಟದಲ್ಲಿ ಅದು ಸಾಧ್ಯವಾದದನ್ನೆಲ್ಲ ಪಡಕೊಳ್ಳಲು ಮತ್ತು ಯಾವುದೇ ವೆಚ್ಚದಲ್ಲಿ ಪ್ರಥಮ ಶ್ರೇಣಿಯಲ್ಲಿರಲು ಸಹಾಯ ಮಾಡುತ್ತದೆ. ಆದರೆ ಬುದ್ಧಿವಂತಿಕೆಯು ಹರಡುತ್ತಿರುವಂತೆಯೇ ಜನರು ಈಗ ಎಷ್ಟೋ ಸಮೃದ್ಧಿಯಾಗಿರುವ ಶೈಕ್ಷಣಿಕ ಸೌಲಭ್ಯಗಳ ಪ್ರಯೋಜನಗಳನ್ನು ಪಡೆದುಕೊಳ್ಳುವಂತೆಯೇ ಅವರು ತಮ್ಮ ಬಗ್ಗೆ ಚಿಂತಿಸಲು ತೊಡಗುತ್ತಾರೆ ಮತ್ತು ಅಲ್ಪವಿದ್ಯೆಯು ಸ್ವಯಂ ಗೌರವಕ್ಕೆ ಮತ್ತು ಅವರಲ್ಲಿರುವ ಸ್ವಾರ್ಥತೆಗೆ ನಡೆಸುತ್ತದೆ. ಕೆಲವೊಮ್ಮೆ ಅದು ಅಪಾಯಕಾರಿ ವಿಷಯ. ಕೆಲವೇ ಮಂದಿಯ ಕೈಯಲ್ಲಿರುವ ಸಂಪತ್ತಿನ ಮೂಲಕ ಜನರ ಆಸ್ತಿ ಮತ್ತು ಸಂದರ್ಭಗಳನ್ನು ಬಹು ವಿಶೇಷವಾಗಿ ತಮ್ಮ ಸ್ವಂತಿಕೆಯನ್ನು ಸಕ್ರಿಯಗೊಳಿಸಲು ಮಾರ್ಗೋಪಾಯಗಳನ್ನು ಹುಡುಕುತ್ತಾರೆ ಮತ್ತು ಬಯಸುತ್ತಾರೆ. ಇವರುಗಳಲ್ಲಿ ಅನೇಕರು ನಿಸ್ಸಂದೇಹವಾಗಿ ಧನ ಪಿಚ್ಚಾಚಿ ಆರಾಧಕರು. ಒಂದು ಕಡೆ ಅವರುಗಳು, ಮತ್ತೊಂದೆಡೆ ಹಣವಂತರು. ಸಂಘರ್ಷದ ಹಿತಾಸಕ್ತಿಯು ಸುಲಭವಾಗಿ ಮತ್ತು ಸಾಕಷ್ಟು ಹೊಂದಿಸಬಹುದು ಎಂದು ನಂಬುತ್ತಾರೆ ಮತ್ತು ನಿಸ್ಸಂದೇಹವಾಗಿ ಅವರುಗಳು ತಾವು ಹಣವಂತರಾದರೆ ಬಹಳ ಪರೋಪಕಾರಿಗಳಾಗಬಹುದು, ನೆರೆಯವರನ್ನು ತಮ್ಮಂತೆಯೇ ಪ್ರೀತಿಸುವ ಇಚ್ಛೆ ಹೊಂದಬಹುದು ಎಂದು ಭಾವಿಸುತ್ತಾರೆ. ಆದರೆ ಅವರು ಸ್ಪಷ್ಟವಾಗಿ ತಮ್ಮನ್ನು ತಾವೇ ಮೋಸಗೊಳಿಸಿಕೊಳ್ಳುತ್ತಾರೆ, ಯಾಕೆಂದರೆ ಅವರ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಕೆಲವರು ಮಾತ್ರವೇ ನಿಜವಾದ ಅಂತಹ ಮನೋಭಾವವನ್ನು ವ್ಯಕ್ತಪಡಿಸಬಹುದು. ಈ ಲೋಕದ ಅಲ್ಪವಿಶ್ವಾಸಿಗಳ ಬಗ್ಗೆ ಪ್ರಾಮಾಣಿಕರಲ್ಲದವರು ಹೆಚ್ಚಿನ ಐಶ್ವರ್ಯ ಬಂದಾಗ ಪ್ರಾಮಾಣಿಕರಾಗಿರಲಾರರು. ವಾಸ್ತವ ಸಂದರ್ಭಗಳು ಇದನ್ನು ಸಾಬೀತುಗೊಳಿಸುತ್ತವೆ, ಯಾಕೆಂದರೆ ಶ್ರೀಮಂತರಲ್ಲಿ ಕೆಲವು ಕಠಿಣ ಹೃದಯಗಳು ಮತ್ತು ಹೆಚ್ಚು ಸ್ವಾರ್ಥಿಗಳು ಬಡತನದಿಂದ ಹಠಾತ್ತನೆ ಮೇಲೆ ಏರಿ ಬಂದವರೇ ಆಗಿರುತ್ತಾರೆ. ಇದಕ್ಕೆ ವ್ಯತಿರಿಕ್ತವಾಗಿ ಎಲ್ಲ ವರ್ಗದಲ್ಲಿರುವ ದುರಾಸೆ ಮತ್ತು ದೋಷಿಕೊಳ್ಳುವ ಸ್ವಾರ್ಥತೆಯನ್ನು ನಾವು ಯಾವುದೇ ರೀತಿಯಲ್ಲಿ ಸಮರ್ಥಿಸುವ ಬದಲು ಖಂಡಿಸುತ್ತಾ ಸರಿಯಾಗಿ ಗಮನಿಸುವುದಾದರೆ ಕಾಯಿಲೆ ಉಳ್ಳವರಿಗೆ, ಬಡವರಿಗೆ, ನಿಸ್ಸಂದೇಹರಿಗೆ ವ್ಯವಸ್ಥೆಯ ರೂಪದಲ್ಲಿ ಆಸ್ಪತ್ರೆಯನ್ನು, ಬಡವರ ಮನೆಗಳನ್ನು, ಅನಾಥಾಲಯಗಳನ್ನು, ಸಾರ್ವಜನಿಕ ಪುಸ್ತಕಾಲಯಗಳನ್ನು, ಶಾಲೆಗಳನ್ನು ಮತ್ತಿತರ ವಿವಿಧ ಸಾಹಸೋದ್ಯಮಗಳನ್ನು ಐಶ್ವರ್ಯವಂತರಿಗಿಂತ ಹೆಚ್ಚಾಗಿ ಬಡ ಸಮೂಹದ ಒಳಿತಿಗಾಗಿ, ಅನುಕೂಲತೆಗಾಗಿ ಏರ್ಪಡಿಸುವ ಸಿದ್ಧತೆಗಳು ಹಣವಂತರಿಂದ ಸಂಗ್ರಹಿಸಿದ ಕರ ಮತ್ತು ದಣಿಗೆಗಳಿಂದ ನಿರ್ವಹಿಸಲ್ಪಡುತ್ತವೆ. ಈ ಸಂಸ್ಥೆಗಳು ಬಹುತೇಕ ತಮ್ಮ ಅಸ್ತಿತ್ವವನ್ನು ಶ್ರೀಮಂತರಲ್ಲಿ ಸಂಹೃದಯ ಮತ್ತು ಪರೋಪಕಾರಿಗಳಿಗೆ ಋಣಿಯಾಗಿರುತ್ತವೆ ಮತ್ತು ಇಂತಹ ವಿಷಯಗಳು ಬಡವರ್ಗಗಳಿಗೆ ಯಶಸ್ವಿಯಾಗಿ ಕಾರ್ಯಾಚರಣೆಯನ್ನು ತರಲು ಅವರಿಗೆ ಸಹಾಯ ಮತ್ತು ಸಾಮಾನ್ಯವಾಗಿ ಅಗತ್ಯವಾದ ಶಿಕ್ಷಣ ಮತ್ತು ಆಸಕ್ತಿ ಇರುವುದಿಲ್ಲ. ಅದೇನೇ ಇದ್ದರೂ ಇಂದು ಶ್ರೀಮಂತರ ಮತ್ತು ಕಾರ್ಮಿಕ ವರ್ಗಗಳ ನಡುವೆ ಹೆಚ್ಚುತ್ತಿರುವ ವಿರೋಧವನ್ನು ನಾವು ನೋಡುತ್ತೇವೆ. ಕಾರ್ಮಿಕರ ಕಡೆಯಿಂದ ಬೆಳೆಯುತ್ತಿರುವ ಕಟುತ್ವ ಮತ್ತು ಶ್ರೀಮಂತರಲ್ಲಿ ಬೆಳೆಯುತ್ತಿರುವ ಭಾವನೆ ಎಂದರೆ ಕಾನೂನಿನ ಬಲವಾದ ತೋಳವನ್ನು ಹೊರತುಪಡಿಸಿ ಬೇರೇನು ತಮ್ಮ ಹಕ್ಕುಗಳೆಂದು ಅವರು ನಂಬುವುದನ್ನು ರಕ್ಷಿಸುವುದಿಲ್ಲ. ಆದುದರಿಂದ ಶ್ರೀಮಂತರು ಸರ್ಕಾರಗಳಿಗೆ ಹತ್ತಿರವಾಗುತ್ತಿದ್ದಾರೆ ಮತ್ತು ಕೂಲಿಗನಾಗಿ ದುಡಿಯುವ ಸಮೂಹವು ಕಾನೂನುಗಳು ಮತ್ತು ಸರ್ಕಾರಗಳು ಹಣವಂತರಿಗೆ ಸಹಾಯ ಮಾಡಲು ಮತ್ತು ಬಡವರನ್ನು ನಿಗ್ರಹಿಸಲು ರೂಪಿಸಲಾಗಿದೆ ಎಂದು ಭಾವಿಸುತ್ತಾ ಮತ್ತು ಹಿತಾಸಕ್ತಿಯನ್ನು ಉನ್ನತವಾಗಿ ನೋಡಿಕೊಳ್ಳಬಹುದು ಎಂಬ ಆಲೋಚನೆಯಿಂದ ಕಮ್ಯುನಿಸಂ ಮತ್ತು ಅರಾಜಕತೆಯತ್ತ ಸೆಳೆಯಲ್ಪಡುತ್ತಾರೆ. ಅತ್ಯಂತ ಕೆಟ್ಟ ಸರ್ಕಾರ ಮತ್ತು ಬಹಳ ದುಬಾರಿಯಾದ ಸರ್ಕಾರವಿರಲಿ, ಸರ್ಕಾರವೇ ಇಲ್ಲದಿರುವುದಕ್ಕಿಂತ ಎಷ್ಟೋ ಹೆಚ್ಚು ಉತ್ತಮವಾಗಿದೆ ಎಂಬುದನ್ನು ಅವರು ಗ್ರಹಿಸುವುದಿಲ್ಲ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.